ಕಂದ ಇಲಾಖೆಗೆ ಇದಾಗೈತ್ರಿ ಇದು ಏನ್ ಮಾಡ್ತಾರೆ ನೋಡ್ರಿ ಅದು ಅರ್ಜೆಂಟ್ ನೋಡ್ರಿ ಈ ಚೇರ್ ಬೇನಾಳ ಗ್ರಾಮದ ಸರ್ವೆ ನಂಬರ್ 271 170 ಎಕರೆ 30 ಕೋಟಿ ಸುಮಾರು ವರ್ಷದಿಂದ ದಲಿತರು ಸಾಗುವಳಿ ಮಾಡ್ತಾ ಇದ್ದಾರೆ. ಅದಕ್ಕೆ ಸರ್ಕಾರ ಆದೇಶ ಪ್ರಕಾರ 50, 53, 57 ಫಾರ್ಮ್ ತುಂಬಿದ್ದಾರೆ, ಸ್ಥಾನಿಕ ಚೌಕಾಸಿ ಮಾಡಿದ್ದಾರೆ. ಅದು ಅರಣ್ಯ ಇದ್ದಿದ್ದು ಕಂದಾಯ ಅಂತ ಸರ್ಕಾರ ಆದೇಶ ಕಂದಾಯ ಅಂತ ವರ್ಗಾವಣೆ ಮಾಡಿದ್ರು. ಅದನ್ನ ಏನದು 2013 ಪಟ್ಟಪತ್ರ ಹಿತಾಸಕ್ತಿಗಳವ್ರಿ, ಈ ದಲಿತರಿಗೆ ಭೂಮಿ ಕೊಟ್ಟರೆ ಮತ್ತೆ ಉದ್ದಾರ ಹಾಕಾರ ಬಹಿಷ್ಕಾರ ಹಾಕಿದ್ರೆ ಇವ್ರು ಮುಂದುವರಿತಾರ, ಆರ್ಥಿಕದಿಂದ ಮುಂದೋಗ್ತಾರ, ಈ ಕೂಲಿಕಾರಿಗೆ ಬರೋದ್ರ ಇವರು ಅಂತೇಳಿ ಅಲ್ಲಿ ಅವರು ಪಟ್ಟಪತ್ರ ಆಸಕ್ತಿ ಆ ಅರಣ್ಯನ ಮಾಡಿಸಿ ತನ್ನ ಉಪವಿಭಾಗಾಧಿಕಾರಿಗಳಿಂದ ಒಂದು ಸಹಕಾರಿ ಸಂಘ ಕೋಆಪರೇಟಿವ್ ಮಾಡಿಕೊಂಡು ಅಭಿವೃದ್ಧಿ ಸಂಘ ಅಂತ ಮಾಡ್ಕೊಂಡು ಅರಣ್ಯ ಮಾಡ್ಯಾರ. ಅದನ್ನ ತೆಗೆದು ಈ ಜನರಿಗೆ ದಲಿತರಿಗೆ 2 ಎಕರೆ ಅಂತ 55 ಜನರಿಗೆ ಅದ ಅವರಿಗೆ ಕೊಡಬೇಕಾದ. ಈಗ ಇನ್ನೊಂದು ಸರ್ಕಾರ SCIT ಕೊಡಬೇಕು, ಭೂ ಮಾಲಕರಿಂದ ಕರಿ ತಗೊಂಡು 2 ಎಕರೆ ಕೊಡಬೇಕಂತದ. ಈ ಅರಣ್ಯ ಭೂಮಿ ಸರ್ಕಾರದೇ ಅದ, ಅದನ್ನೇ ಸರ್ಕಾರ ಅರಣ್ಯ ಭೂ ಕಂದ ಮಾಡಿಸಿ ಇವರಿಗೆ 2 ಎಕರೆ ಅಂತ ಸವಾಲು ಮಾಡ್ತಾರೆ, ಹಕ್ಕುಪತ್ರ ಕೊಡಬೇಕಂತ ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘದ ಅಣ್ಣಾರಾಯ್ ಹಿಡಿಯರ ಅಧ್ಯಕ್ಷರದಾರ ಮತ್ತು SCIT ಕಾರ್ಯದರ್ಶಿಯಾದ ಲಕ್ಷ್ಮಣ ಅಂದಾಳ, ಬಸವರಾಜ ಗುಡಿಮನಿ ಇವೆಲ್ಲ ಇವತ್ತು DC ಮನಿ ಕೊಟ್ಟೆವು, ಮುಂದೆ ವಿಚಾರ ಮಾಡ್ತೀವಿ ಅಂತಂದಾರ. ಈಗ SCIT ಕೊಟ್ಟು ಅವರಿಂದ ಆ ಕಾರ್ಪೊರೇಟ್ SCIT ಕಾರ್ಪೊರೇಷನಿಂದ ಅವ್ರಿಗೆ ಮನವಿ ಕೊಟ್ಟು ಅವರಿಂದ ಆದೇಶ ಹಾಕಿಸಿ 2 ಎಕರೆ ಅಂತ ಅವ್ರಿಗೆ ಸಿಗೋದಕ್ಕೂ ಹಕ್ಕುಪತ್ರ ಸಿಗೋಂಗ್ ಮಾಡ್ಬೇಕಂತ ನಮ್ಮೆಲ್ಲ ಒತ್ತಾಯ ಇದೆ ಅಂತ ಹೇಳಿ ಬಿಸಿಕರಾದಿ ರೈತ ಕಾರ್ಮಿಕ ಕೊಟ್ಟು ತಾಲೂಕಿನ ಬೇನಾಳ ಗ್ರಾಮದಲ್ಲಿ ಅಲ್ಲಿ ಚಿತ್ರಗಳು ಎಲ್ಲರೂ ಸೇರಿ ಸುಮಾರು 25 ಜನ ಅದನ್ನ ಹೇಳಿಲ್ಲ, ಅಲ್ಲಿ ಸರ್ಕಾರಿ ಜಮೀನನ್ನ ಸಾಗುವಳಿ ಮಾಡ್ತಾ ಇದ್ದಾರೆ, ಸಾಗುವಳಿ ಮಾಡಕತ್ತಾರ, ಆ ಭೂಮಿ ಅವ್ರಿಗೆ ಕೊಡದೇನೆ ವಂಚನೆ ಮಾಡ್ತಾ ಇದ್ದಾರೆ. ಅದನ್ನ ಕೋಆಪರೇಟಿವ್ ಅಭಿವೃದ್ಧಿ ಅರಣ್ಯ ಅಭಿವೃದ್ಧಿ ಕೋಆಪರೇಟಿವ್ ಸಂಘ ಅಂತ ಹೇಳಿ ಮಾಡಿ ಆ ಸಂಘದವರಿಗೆ ಅದನ್ನು ಕೊಡುವಂತ ಒಂದು ಸರ್ಕಾರ, ಅದು ಹಂಗಾಗಬಾರ್ದು, ಅಲ್ಲಿ ದಲಿತರಿಗೆ ಆ ಭೂಮಿ ಸಿಗಬೇಕು. ಈಗಾಗಲೇ ಸರ್ಕಾರ ದಲಿತರಿಗೆ 2 ಎಕರೆ ಜಮೀನು ಕೊಡಬೇಕು ಅಂತೇಳಿ ಖಾಸಗಿ ಮಾಲೀಕರಿಂದ ಭೂಮಿಯನ್ನು ಖರೀದಿ ಮಾಡಿ ದಲಿತರಿಗೆ ಕೊಡಬೇಕು ಅಂತನ್ನುವಂಥದ್ದು ಆಗಲೇ ಸರ್ಕಾರ ಒಂದು ಕಾನೂನು ಮಾಡಿದೆ. ಆದರೆ ಸರ್ಕಾರದೇ ಜಮೀನು ಇರುವಾಗ ಖರೀದಿ ಮಾಡಿ ಕೊಡುವಂಥ ಒಂದು ಪ್ರಶ್ನೆ ಬರೋದಿಲ್ಲ. ಆದ್ದರಿಂದ ಸುಮಾರು 55 ಜನ ಅಲ್ಲಿ ಸಾಗುವಳಿದಾರಿದ್ದಾರೆ, ಅವರಿಗೆಲ್ಲರಿಗೂ ಆ ಜಮೀನನ್ನು ಸಾಗುವಳಿ ಮಾಡಲಿಕ್ಕೆ ಕೊಟ್ಟು ಅವ್ರಿಗೆ ಹಕ್ಕುಪತ್ರ ಕೊಟ್ಟು ಅವ್ರನ್ನ ಆ ಕುಟುಂಬಗಳಿಗೆ ಸಹಾಯ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇನೆ. ಒಂದು ವೇಳೆ ಸರ್ಕಾರ ಕೊಡದೇ ಇದ್ದರೆ ಉಗ್ರವಾದಂಥ ಒಂದು ಹೋರಾಟಕ್ಕೆ ಅಲ್ಲಿ ದಲಿತರು ಇಳಿತಾರೆ, ಅಲ್ಲಿ ಸಾಗುವಳಿ ಮಾಡಿದಂಥ ಇತರೆ ಎಲ್ಲ ದಲಿತರು ಮತ್ತಿತರೆ ಎಲ್ಲರೂ ಸೇರಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗ್ತದೆ ಅಂತನ್ನುವಂಥ ಕೂಡ ನಾನು ಸರ್ಕಾರಕ್ಕೆ ತಿಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಸರ್ಕಾರ ಎಡ್ಕೊಡದೇನೆ ತಕ್ಷಣವೇ ಆ ಸರ್ಕಾರ ಅವರಿಗೆ ಜಮೀನನ್ನು ಮಂಜೂರು ಮಾಡಬೇಕು 2 ಎಕರೆ ಅಂತ ಸಾಗುವಳಿ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ. ಹೇಳ್ರಿ ಸರ್. ನನ್ನ ಹೆಸರು ಅಣ್ಣಾರಾಯ್ ಇಳಿಗೇರ್, ಕರ್ನಾಟಕ ಪ್ರಾಂತ ರೈತ ಸಂಘ ಬಿಜಾಪುರ ಜಿಲ್ಲಾಧ್ಯಕ್ಷ. ಬೇನಾಳ ಗ್ರಾಮದಲ್ಲಿ ಏನು 109 ಎಕರೆ ಜಮೀನದಲ್ಲಿ 55 ದಲಿತ ಕುಟುಂಬಗಳು ಅನೇಕ ವರ್ಷಗಳಿಂದ ಜೀವನವನ್ನು ಮಾಡಿಕೊಂಡು ಬಂದಿದ್ದಾರೆ. ಅಂಥವ್ರಿಗೆ ಇವತ್ತು ಸರ್ಕಾರ ಸರ್ಕಾರಿ ಭೂಮಿಯನ್ನು ಸಾಗುವಳಿಯನ್ನು ಮಾಡ್ಕೊತು ಬಂದಿದ್ದಾರೆ. ಅವರಿಗೆ ಅವರಿಗೆ ಹಕ್ಕುಪತ್ರವನ್ನು ನೀಡಬೇಕು. ಆದರೆ ಇದರ ಮಧ್ಯೆ 2013 ಸರ್ಕಾರ ಅದನ್ನು ಕಂದಾಯ ಇದ್ದದ್ದನ್ನು ಏನು ಅರಣ್ಯ ಇಲಾಖೆ ಅಂತ ಏನು ಮಾಡಿದ್ದಾರೆ, ಅದು ಇಲ್ಲ ಅರಣ್ಯ ಕಂದಾಯ ಅಂತ ಮಾಡಿ ಇವತ್ತು ಅನೇಕ ಅದನ್ನು ಇವರಿಗೆ ಒಕ್ಕಲೆಬ್ಬಿಸುವ ಒಂದು ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಕೆಲಸ ಮಾಡ್ತಾ ಇದೆ. ಅದನ್ನು ಬಿಟ್ಟು ಅವರಿಗೆ ಹಕ್ಕುಪತ್ರ ನೀಡಬೇಕಂತೇಳಿ ಈ ಸಂದರ್ಭದಲ್ಲಿ SCIT ವತಿಯಿಂದ ಒತ್ತಾಯಿಸ್ತಾರೆ. ಸರ್, ನನ್ನ ಹೆಸರು ಲಕ್ಷ್ಮಣ ಅಂದ್ರ, SCIT ಪ್ರಧಾನ ಕಾರ್ಯದರ್ಶಿ. ಇದಕ್ಕಿನ್ನ ಬೇನಾಳ ಗ್ರಾಮದ ಸುಮಾರು 50 ಕುಟುಂಬಗಳು ಇವತ್ತು
ಸುಮಾರು ವರ್ಷಗಳಿಂದ ಸಾಗುವಳಿ ಮಾಡುತ್ತಾ ಇಲ್ಲಿವರೆಗೂ ಎಲ್ಲ ಅಧಿಕಾರಿಗಳಿಗೂ ಮತ್ತು ಮಿನಿಸ್ಟರ್ಗಳಿಗೂ ಸಚಿವರಿಗೂ ಎಲ್ಲರಿಗೂ ನಾವು ಈಗಾಗಲೇ ಲೆಟ್ರ್ಗಳನ್ನು ಕೊಡ್ಕೋತಾ ಎಲ್ಲ ಬಂದರೂ ಕೂಡ ನಮಗೆ ಯಾವುದೇ ನ್ಯಾಯ ಸಿಗ್ತಾ ಇಲ್ಲ. ಅದಕ್ಕೆ ಈಗ ನಾವು ಇಲ್ಲಿ ಅಲ್ಲೇ ನಮ್ಮೂರಲ್ಲೇ ಬೇನಾಳ ಗ್ರಾಮದಲ್ಲೇ ಬೇನಾಳ ತಾಂಡದ ರವಿ ರಾಠೋಡ್ ಅಂತೇಳಿ ಈಗ ಅವರು 14 ಎಕರೆ ಈಗಾಗಲೇ 18 ಗುಂಟೆ ಈಗಾಗಲೇ ಅವರು ಸಾಗುವಳಿ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ಯಾವುದೇ ಸರ್ಕಾರ ಅದನ್ನ ಕ್ರಮ ವಹಿಸಿಕೊಂಡಿಲ್ಲ. ಮತ್ತು ಏನಪ್ಪ ಅಂತಂದ್ರೆ ನಮಗೆ ಕೂಲಿಕಾರರು ಮತ್ತು ಇವರು ಬಡವರು ಇವರು ದಲಿತರು ಅದರ ಅನ್ನುವಂಥ ಉದ್ದೇಶದಿಂದ ಇವತ್ತು ಈ ನಮ್ಮನ್ನು ಒಕ್ಕಲೆಬ್ಬಿಸೋದು ಅಥವಾ ನಮ್ಮನ್ನು ಏನಂತ ಬೀದಿಗೆ ತಳ್ಳುವುದು ಈಗಾಗಲೇ ಕ್ರಿಮಿನಲ್ ಆಗಿದೆ. ಇವತ್ತು ಅದಕ್ಕೆ ಮಾಡದೇ ಹೋದಲ್ಲಿ ನಾವು ಇನ್ನು ಮುಂದೆ ನಾವು ಅದನ್ನು ಅಲ್ಲೇ ಆ ಜಾಗದಲ್ಲೇ ನಾವು ಟೆಂಟ್ ಹೊಡೆಯುವಂಥ ಕಾರ್ಯಕ್ರಮ ಹಾಕೋಬೇಕಾಗುತ್ತೆ ಅಂತ ಹೇಳಿ ನಾನೊಂದು 2 ಮಾತನ್ನು ಮುಗಿಸುತ್ತೇನೆ. ಇವತ್ತು ನನ್ನ ಹೆಸರು ಬಸವರಾಜ್ ಗುಡಿಮನಿ, ಭಾರತೀಯ ದಲಿತ ಅಂತರ ರಾಜ್ಯ ಉಪಾಧ್ಯಕ್ಷರು, ಬೇನಾಳ ಗ್ರಾಮ. 221 109 ಎಕರೆ ಅದ ಏನಂದ್ರೆ 55 ಜನ ಅದಾರಿ, 2 ಎಕರೆ ಅಂತ ಮಾಡ್ಕೊಂಡು ಬರ್ತಾರ. ಅದು ಕಂದಾಯ ಇಲಾಖೆಗೆ ಇದಾಗಿದೆ ರೀ ಇದು. ಅದು ಏನು ಮಾಡ್ಯಾರ ಬೋರ್ಡ್ ಮಾಡ್ಕ ಸಹಕಾರ ಸಂಘ ಮಾಡ್ಯಾರ ಅವರು ಅಲ್ಲಿ ಅದನ್ನ ರದ್ದು ಮಾಡಿ ಇವರು ಸಾಗುವಳಿ ಮಾಡ್ತಾರೆ ಸುಮಾರು ವರ್ಷದಿಂದ ರೀ. ಇವ್ರ ಮ್ಯಾಗ ಕೇಸ್ ಆಗ್ಯದ, ಎಲ್ಲ ಆಗ್ಯದ, ಸ್ಥಾನಿಕ ಚೌಕ ಸಗ್ಯದ, ಫೋಟೋ ಇಟ್ಟು ತಗೊಂಡದ ಕಂದ ನೆಕ್ಸ್ಟ್. ಇದು ಬಹಳ ದಿವಸದಿಂದ ನೋಡ್ರಿ ಸಾಹೇಬ್ರ, ಬಹಳ ದಿವಸ 50 53 ಹೇಳ ನೋಡ್ರಿ, ಅದು ಅರ್ಜೆಂಟ್ ನೋಡ್ರಿ ಈ ಸೇರ್ಕೊಂಡು.